ನಮಸ್ತೆ. ಬಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಮಾಸ್ತಿ ಅವರ ಕಥೆಗಳು ಐದನೆಯ ದಿನಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ವರಹದ ಕೆರಹು. ಕೆರಹು ಅಂದ್ರೆ ಕೆರ್ಪು, ಚಪ್ಪಲಿ, ಜೋಡು. ವರಹದ ಕೆರಹು. ಹಾಗದ ಕೆರಹನ್ನು ಹೊರಗೆ ಬಿಟ್ಟು ಒಳಗೆ ಹೋಗಿ ಸನ್ನಿಧಿಯಲ್ಲಿ ನಿಂತರೆ ಕೆರಹಿನ ನೆನಹಲ್ಲದೆ ದೇವರ ನೆನಹಿಲ್ಲ ಎಂದರು ಅಣ್ಣ ಬಸವಣ್ಣ. ಅಣ್ಣನವರ ಈ ವಾಕ್ಯವನ್ನು ಓದಿದಾಗ ನನಗೆ ನಾನು ಕೆರಗಳನ್ನು ಕಳೆದುಕೊಂಡ ಸಂದರ್ಭಗಳ ನೆನಪು ಬರುತ್ತದೆ. ಬಸವಣ್ಣನವರು ಎಂದಾದರೂ ದೇವರ ಸನ್ನಿಧಿಯಲ್ಲಿ ಹೋಗಿ ನಿಂತ ವೇಳೆ ಕೆರ ಬೇಕು, ಆದರೆ ಕೊಳ್ಳಲು ಕಾಸಿಲ್ಲ ಎನ್ನುವ ಬಡವ ಒಬ್ಬ ಅವರು ಹೊರಗೆ ಬಿಟ್ಟಿದ್ದ ಕೆರವನ್ನು ಹಾಕಿಕೊಂಡೇ ಹೊರಟು ಹೋದನು. ನನಗೆ ಹೀಗೆ ಕೆರವನ್ನು ಕಳೆದುಕೊಳ್ಳುವ ಅನುಭವ 5 ಸಲ ಆಯಿತು. ಅದೇನು ವಿಚಿತ್ರವೋ, 5 ಬಾರಿಯೂ ಈ ನಷ್ಟ ಆದದ್ದು ನಾನು ಒಂದು ದೇವಾಲಯದ ಒಳಕ್ಕೆ ಹೋದಾಗಲಿ. ಇದನ್ನೇ ಕುರಿತು ಒಂದು ಉಪನ್ಯಾಸವನ್ನು ಬರೆಯಬಲ್ಲೆ. ಈಗ ಆ ಉಪನ್ಯಾಸವನ್ನು ಬರೆಯುವುದಿಲ್ಲ. ನನ್ನ ಸ್ನೇಹಿತ ಶೇಷಪ್ಪನವರು ಒಂದು ಜೊತೆ ಕೆರವನ್ನು ಕಳೆದುಕೊಂಡು ಮತ್ತೆ ಕಂಡ ಸಂಗತಿಯನ್ನು ಹೇಳುತ್ತೇನೆ. ಶೇಷಪ್ಪ ಸೆಕ್ರೆಟೇರಿಯೇಟ್ನಲ್ಲಿ ಗುಮಾಸ್ತರು. ತಕ್ಕಷ್ಟು ಒಳ್ಳೆ ಸಂಬಳ ಬರುತ್ತದೆ ಎಂದರೂ ಗುಮಾಸ್ತರ ಸಂಬಳ ಅಲ್ಲವೇ, ಬಹಳ ಅಲ್ಲ. ಇರುತ್ತಾ ಅವರಿಗೆ ತಾವು ಒಳ್ಳೆ ಪಂಚೆಯನ್ನು ಉಡಬೇಕು, ಒಳ್ಳೆ ಕೆರವನ್ನು ಮೆಟ್ಟಬೇಕು ಎಂಬ ಚಪಲ. ಹೆಂಡತಿಗೆ ಒಳ್ಳೆ ಸೀರೆ ಉಡಬೇಕು ಎಂಬ ಚಪಲವೂ ಉಂಟು. ಆದರೆ ಅದು ಸುಲಭದಲ್ಲಿ ಸಲ್ಲಿಸಿಕೊಳ್ಳಬಹುದಾದ ಚಪಲ ಅಲ್ಲ. ಕೆರದ ಚಪಲವನ್ನು ಪಂಚೆಯ ಚಪಲವನ್ನು ಸಲ್ಲಿಸುವುದು ಅಷ್ಟು ಕಷ್ಟ ಅಲ್ಲ. ಅವರು ಸಾಮಾನ್ಯವಾಗಿ ಕೊಳ್ಳುವುದು ಒಳ್ಳೆಯ ಕೆರವನ್ನೇ, ಉಡುವುದು ಒಳ್ಳೆಯ ಪಂಚೆಯನ್ನೇ. ಆದರೆ ಕೆರ ಎನ್ನುವುದು ಈಗ ವಿಪರೀತ ಬೆಲೆಯ ವಸ್ತು ಆಗಿಬಿಟ್ಟಿದೆ. ಬಹುದೊಡ್ಡ ಸಂಬಳದ ಪುಣ್ಯವಂತರು ಮಾತ್ರ ಈಗ ದಿಟ್ಟವಾಗಿ ಒಳ್ಳೆಯವು ಎನ್ನುವ ತೆರನ ಕೆರಗಳನ್ನು ಕೊಳ್ಳಬಹುದು. ಕೆಲವು ವರ್ಷಗಳ ಹಿಂದೆ ಬಹು ಒಳ್ಳೆಯ ಕೆರ ಜೊತೆಗೆ 20 ರೂಪಾಯಿಗೆ ಸಿಗುತ್ತಿದ್ದವು. ಆ ದಿನಗಳಲ್ಲಿ ಶೇಷಪ್ಪ ಒಂದು ಜೊತೆ ಕೆರವನ್ನು ಕೊಂಡುಕೊಂಡಿದ್ದರು. ಬಹಳವಾಗಿ ಉಪಯೋಗಿಸದೆ ಅದಕ್ಕೆ ಸ್ವಲ್ಪವೇ ಕೆಲಸ ಕೊಟ್ಟು ಅದನ್ನು ದೀರ್ಘಾಯುವನ್ನಾಗಿ ಮಾಡಿದ್ದರು. ನಮ್ಮ ಸ್ನೇಹಿತರು ಜನಾರ್ದನ ರಾಯರು ಪುಣ್ಯವಂತ ವ್ಯಾಪಾರಿ. ಅವರು ತಮ್ಮ ಮನೆಯಲ್ಲಿ ಪ್ರತಿ ಭಾನುವಾರ ರಾತ್ರಿ 8:30 ಗಂಟೆಯಿಂದ 10 ಗಂಟೆಯವರೆಗೆ ಒಬ್ಬ ಪಂಡಿತರಿಂದ ರಾಮಾಯಣವನ್ನು ಓದಿಸುವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಅದಕ್ಕೆ ಇಷ್ಟ ಬಂದವರು ಬರಬಹುದು ಎಂದು ನಮ್ಮ ಸುತ್ತಮುತ್ತ ಎಲ್ಲರಿಗೂ ತಿಳಿಸಿದ್ದಾರೆ. ನಮ್ಮ ಪರಿಚಯದ ದೊಡ್ಡ ಮನುಷ್ಯರಿಗೆ ವಿಶೇಷ ಆಹ್ವಾನವನ್ನೇ ನೀಡಿದ್ದಾರೆ. ನಾನು ಹಲವು ಬಾರಿ ಈ ಕಥನವನ್ನು ಕೇಳಲು ಹೋಗಿದ್ದೇನೆ. ಬಲ್ಲವರು ರಾಮಾಯಣದ ಮೂಲ ಶ್ಲೋಕಗಳನ್ನು ಓದಿ ಅರ್ಥ ಹೇಳುತ್ತಾರೆ. ಇದರಂಥ ರಸದ ಊಟ ಯಾವುದು ಇದೆ? ಒಂದೊಂದು ಬಾರಿಯೂ ನಾನು ಕಥನದಿಂದ ಸುಖಪಟ್ಟು ಜೀವ ಹೊಸದಾಯಿತು ಎಂಬಂತೆ ಹಿಗ್ಗಿ ಸಂತೋಷದಿಂದ ಹಿಂದಿರುಗಿ ಬಂದಿದ್ದೇನೆ. ಒಂದು ಬಾರಿ ನಾನು ಕಥನಕ್ಕೆ ಹೋಗುತ್ತಿದ್ದಾಗ ದಾರಿಯಲ್ಲಿ ಶೇಷಪ್ಪ ನಾನು ಬರುತ್ತೇನೆ ಎಂದರು. ಇಬ್ಬರೂ ಹೋದೆವು. ಕಥನ ಮುಗಿಯಿತು. ಇಬ್ಬರು ಹೊರಕ್ಕೆ ಬಂದೆವು. ನಾನು ನನ್ನ ಕೆರವನ್ನು ಬಿಟ್ಟಿದ್ದ ಸ್ಥಳವನ್ನು ಜ್ಞಾಪಕದಲ್ಲಿಟ್ಟುಕೊಂಡಿದ್ದೇನೆ. ಶೇಷಪ್ಪ ತನ್ನ ಕೆರಗಳನ್ನು ನನ್ನ ಕೆರೆಗಳ ಪಕ್ಕದಲ್ಲೇ ಬಿಟ್ಟಿದ್ದರು. ಬರುವಾಗ ನಾನು ಮೆಟ್ಟಿದ ಕೆರೆಗಳ ಪಕ್ಕದ ಕೆರೆಗಳನ್ನು ಮೆಟ್ಟಿ ನನ್ನ ಜೊತೆಗೆ ನಡೆದರು. ಮಾರನೇ ದಿನ ಬಂದವರು ನೋಡುತ್ತಾರೆ, ಈಗಿನ ಬೆಲೆಯ ಬಹು ಒಳ್ಳೆಯ ಕೆರೆಗಳು ಒಂದು ಜೊತೆ ಮನೆಗೆ ಬಂದು ಬಿಟ್ಟಿದೆ. ಅಯ್ಯೋ, ರಾಮನ ಕಥೆ ಕೇಳುವುದಕ್ಕೆ ಹೋಗಿ ಜೋಡು ಕದ್ದು ಬಂದೇನೆ ಎಂದು ಅವರಿಗೆ ಬಹಳ ದುಃಖವಾಯಿತು. ಚಿಂತೆಯಲ್ಲಿ ನಿಂತಿದ್ದಾರೆ. ಮನೆ ಯಾಕೆ ಹತ್ತಿರ ಬಂದರು? ಏನು ಹೇಗೆ ನಿಂತಿದ್ದೀರಿ ಎಂದರು. ಶೇಷಪ್ಪ ಸಂಗತಿಯನ್ನು ತಿಳಿಸಿದರು. ಮನೆ ಯಾಕೆ ಮೆಟ್ಟುಗಳನ್ನು ನೋಡುತ್ತಾ ಒಳ್ಳೆಯ ಹೊಸ ಜೊತೆ ಹಾಸ್ಯವಾಗಿ, ಏನು ಚಿಂತೆ, ಬೇಕು ಅಂತ ಕದ್ದಿದ್ದೀರಾ? ತಾನಾಗಿಯೇ ಬಂದಿದೆ. ಕಾಸು ಕೊಟ್ಟು ಕೊಂಡುಕೊಳ್ಳೋಕೆ ಆಗುತ್ತಿತ್ತೆ. ಈ ವಾರದ ಭವಿಷ್ಯದಲ್ಲಿ ನಿಮ್ಮ ನಕ್ಷತ್ರಕ್ಕೆ ಅನಿರೀಕ್ಷಿತ ಭಾಗ್ಯ ಅಂತ ಒಂದು ವಾಕ್ಯವಿರಬೇಕು. ಯಾಕೆ ಚಿಂತೆ ಮಾಡ್ತೀರಿ ಎಂದು ನಕ್ಕರು. ಶೇಷಪ್ಪ ಜೊತೆಗೆ ನಕ್ಕರು. ಅನಿರೀಕ್ಷಿತ ಭಾಗ್ಯವೇ ಆದರೆ ಬರೀ ಕೆರದ ಭಾಗ್ಯವೇ ಆಗಬೇಕೆ ಎಂದುಕೊಂಡರು. ಆಮೇಲೆ 3 ಬಾರಿ ಶೇಷಪ್ಪ ಕಥನ ಕೇಳುವುದಕ್ಕೆ ತಪ್ಪದೆ ಹೋದರು. ಈ ಹೊಸ ಕೆರವನ್ನು ಒಳಗೆ ಹೋಗುವ ಬಾಗಿಲ ಹತ್ತಿರದಲ್ಲೇ ಎಲ್ಲರಿಗೆ ಕಾಣುವಂತೆ ಒಂದು ಕೊನೆಯಲ್ಲಿ ಬಿಟ್ಟರು. ಅವರ ನಿರೀಕ್ಷೆ ಏನು? ಈ ಕೆರವನ್ನು ಕಳೆದುಕೊಂಡ ಗೃಹಸ್ಥ ತನ್ನ ಕೆರವನ್ನು ಗುರುತಿಸಿ ತೆಗೆದುಕೊಂಡು ಹೋಗುವುದಾದರೆ ಹೋಗಲಿ ಎನ್ನುವುದು. ಯಾರಾದರೂ ಕಳೆದುಕೊಂಡಿರಾ ಎಂದು ಕೇಳೋಣ ಅಂತ ಒಂದು ಯೋಚನೆ. ಕೆರ ಚೆನ್ನಾಗಿದೆ ಎನ್ನುವುದನ್ನು ಕಂಡು ಯಾವನೋ ಕಳ್ಳ, ಸುಳ್ಳ, ಹೌದು ನಾನು ಕಳೆದುಕೊಂಡೆ ಎಂದರೆ ಯತ್ನ ವ್ಯರ್ಥವಾಯಿತು. ಆದ್ದರಿಂದ ಕೇಳುವುದು ಕೂಡದು. ಕಳೆದುಕೊಂಡವನು ಗುರುತಿಸಲಿ, ತೆಗೆದುಕೊಳ್ಳಲಿ, ಗುರುತಿಸಲಿಲ್ಲ ಕೆರ ನನ್ನಲ್ಲೇ ಇರಲಿ, ಇದು ಅವರ ಮನಸ್ಸಿನಲ್ಲಿ ಹರಿದ ರೀತಿ. 4ನೇ ಬಾರಿ ಇವರು ಕೆರವನ್ನು ಹೊರಗೆ ಬಿಟ್ಟು ಒಳಗೆ ಹೋಗಿದ್ದಾರೆ. ಕಥನವನ್ನು ಕೇಳಲು ಬಂದಿದ್ದ ದೊಡ್ಡ ಮನುಷ್ಯರೊಬ್ಬರು ಏನೋ ಕೆಲಸವಿದೆ ಎಂದು ಮಧ್ಯೆ ಎದ್ದರು. ಅತಿಥಿಯನ್ನು ಕಳಿಸಿಕೊಡಲು ಜನಾರ್ದನ ರಾವ್ ತಾನು ಎದ್ದರು. ಅವರ ಜೊತೆಗೆ ನಡೆದರು. ಅವರನ್ನು ಕಳುಹಿಕೊಟ್ಟು ಮರಳಿ ಬಂದರು. ಕಥನ ನಡೆಯಿತು, ಮುಗಿಯಿತು. ಎಲ್ಲರೂ ಮನೆಗಳಿಗೆ ಹೊರಡಲು ಅನುವಾದರು. ಶೇಷಪ್ಪನವರು ಎದ್ದರು, ಹೊರಕ್ಕೆ ಬಂದರು. ತಾನು ಕೆರವನ್ನು ಬಿಟ್ಟಿದ್ದ ಸ್ಥಳ ನೋಡುತ್ತಾರೆ. ಅಲ್ಲಿ ತಮ್ಮ ಹಿಂದಿನ ಕೆರದ ಜೊತೆ ಇದೆ. ಸ್ವಲ್ಪ ಬೆಕ್ಕಸಗೊಂಡು ಶೇಷಪ್ಪನವರು ನೋಡುತ್ತಾರೆ. ಜನಾರ್ದನ ರಾಯರು, ಏನು ನೋಡುತ್ತೀರಿ ಸ್ವಾಮಿ ಎಂದರು. ಇದು ನಾನು ಬಿಟ್ಟಿದ್ದ ಕೆರ ಅಲ್ಲ, ಬೇರೆ ಕೆರ.
ಆಕೆರವನ್ನು ಯಾರೋ ತೆಗೆದುಕೊಂಡರೋ ಅಂತ ಕಾಣುತ್ತದೆ ಅಂತ ನೋಡುತ್ತಿದ್ದೆ ಎಂದರು. ಜನಾರ್ದನ ರಾಯರು ಕತೆ ನಡೆಯುತ್ತಿದ್ದಾಗ ಮಧ್ಯೆ ಕೆಲಸ ಇದೆ ಅಂತ ಎದ್ದು ಹೋದರಲ್ಲ ಲಾಯರ್ ಶೇಷಪ್ಪನವರು, ಅವರು ಹೊರಕ್ಕೆ ಬಂದರು. ಆ ಜೊತೆಯನ್ನು ನೋಡಿ, 3 ವಾರದ ಹಿಂದೆ ನಾನು ಇಲ್ಲಿಗೆ ಬಂದಿದ್ದಾಗ ಈ ಮೆಟ್ಟನ್ನು ತಂದಿದ್ದೆ. ಹೊರಟಾಗೋದು ಇರಲಿಲ್ಲ. ಬಂದಿದ್ದವರೆಲ್ಲ ತಮ್ಮ ತಮ್ಮ ಮೆಟ್ಟನ್ನು ಮೆಟ್ಟಿ ಹೊರಟ ಮೇಲೆ ಕೊನೆಯಲ್ಲಿ ಒಂದು ಉಳಿಯಿತು. ನಾನು ಆ ಜೊತೆಯನ್ನು ಮೆಟ್ಟಿ ನೋಡಿದೆ. ಆಶ್ಚರ್ಯ, ಅದು ನನ್ನ ಕಾಲಿಗೆ ಸರಿಯಾಗಿತ್ತು. ಯಾರೋ ಪಾಪ ತಿಳಿಯದೆ ನನ್ನ ಮೆಟ್ಟನ್ನು ಮೆಟ್ಟಿ ಹೊರಟು ಹೋಗಿದ್ದಾರೆ. ಕದ್ದಿರಲಾರರು, ಅವರ ಮೆಟ್ಟು ಇಲ್ಲೇ ನಿಂತಿತ್ತು. ಏನೂ ಹೇಳದೆ ಅದನ್ನು ಹಾಕಿಕೊಂಡು ಮನೆಗೆ ಹೋದೆ. 3 ವಾರದ ಹಿಂದೆ ಅಲ್ಲವೇ, ವಿಷಯ ಅಷ್ಟಾಗಿ ನನ್ನ ಗಮನದಲ್ಲಿ ನಿಲ್ಲಲಿಲ್ಲ. ಈಗ ನೋಡಿ, ಈ ಆನನ ಮೆಟ್ಟು ಇಲ್ಲಿದೆ. ನಾನು ಇದನ್ನು ಮೆಟ್ಟಿ ಹೋಗುತ್ತೇನೆ. ಸಭೆ ಮುಗಿದ ಮೇಲೆ ಯಾರಾದರೂ ತಮ್ಮ ಹೊಸ ಮೆಟ್ಟು ಹೋಯಿತು ಎಂದರೆ ನನಗೆ ತಿಳಿಸಿ, ನಾನು ಇದನ್ನು ಹಿಂದಕ್ಕೆ ಕೊಡುತ್ತೇನೆ. ಹೋಯಿತು ಎನ್ನಲಿಲ್ಲ, ಆ ದಿನ ನಾನು ಮೆಟ್ಟಿ ಹೋದ ಜೊತೆ ಇಲ್ಲಿದೆ. ಇದನ್ನು ಅವರಿಗೆ ತೋರಿಸಿ, ಇದು ಅವರದಾದರೆ ಅವರು ತೆಗೆದುಕೊಳ್ಳಲಿ ಎಂದು ತಿಳಿಸಿದರು. ಶೇಷಪ್ಪ, ಲಾಯರ್ ಶೇಷಪ್ಪನವರೇ, ನಾನು ಅವರನ್ನು ಬಲ್ಲೆ. 3 ವಾರದ ಹಿಂದೆ ಮಸುಕು ಬೆಳಕಿನಲ್ಲಿ ಆ ಹೊಸ ಮೆಟ್ಟನ್ನು ನನ್ನದು ಅಂತ ತಿಳಿದು ಹಾಕಿಕೊಂಡು ಮನೆಗೆ ಹೋದೆ. ಮನೆಗೆ ಹೋದ ಮೇಲೆ ಮೆಟ್ಟು ಅದಲು ಬದಲಾಗಿದ್ದು ಕಂಡಿತು. ಇನ್ನೊಂದು ಬಾರಿ ಹೊಸ ಮೆಟ್ಟಿನ ಯಜಮಾನರು ಒಂದು ಹೊಸ ಜತೆಯನ್ನು ಇಲ್ಲಿ ಕಂಡು ಹಾಕಿಕೊಂಡು ಹೋದರೆ ಒಳ್ಳೆಯದೇ ಎಂದು 3 ಬಾರಿಯೂ ತಪ್ಪಲು ಕತೆ ಕೇಳಲು ಬಂದೆ. ಈ ಹೊತ್ತು ನನ್ನ ಆಸೆ ನೆರವೇರಿತು ಎಂದರು. ಈ ಮೆಟ್ಟು ನಿಮ್ಮವು? ಹೌದು. ತಾವೆಂಥ ಸತ್ಯವಂತರು, ತಮ್ಮನ್ನ ನೋಡಿದ್ದೇನೆ. ತಮ್ಮ ಹೆಸರು? ಶೇಷಪ್ಪ. ಅಯ್ಯ, ಆ ಮೆಟ್ಟಿನ ಜಾಣ ನೋಡಿದಿರಾ? ಶೇಷಪ್ಪನವರ ಜೋಡು ಬೇರೆ, ಯಾವುದೋ ಕಾಲಿಗೆ ಯಾಕೆ ಹೋಗಲಿ? ಶೇಷಪ್ಪನವರ ಕಾಲನ್ನೇ ಹಿಡಿಯುತ್ತೇನೆ ಅಂತ ನಿಮ್ಮ ಕಾಲನ್ನೇ ಹಿಡಿಯುತ್ತಲ್ಲ, ಇದಕ್ಕೇ ನನ್ನೋಣ? ಶೇಷಪ್ಪನವರು ನಕ್ಕರು. ತಮ್ಮ ಹಳೆಯ ಮೆಟ್ಟನ್ನು ಹಾಕಿಕೊಂಡು ಮನೆಗೆ ಬಂದರು. ಮಾರನೆಯ ಬೆಳಗ್ಗೆ ಮನೆಯಾಕೆ ಹಳೆಯ ಕೆರವನ್ನು ನೋಡಿ, ಏನು ಹೊಸ ಕೆರದ ಯಜಮಾನರು ಅದನ್ನು ಗುರುತಿಸಿ ತೆಗೆದುಕೊಂಡರೋ ಎಂದು ಕೇಳಿದರು. ಹೌದು. ಅಂದರೆ ಈ ವಾರದ ಭವಿಷ್ಯದಲ್ಲಿ ನಿಮ್ಮ ನಕ್ಷತ್ರಕ್ಕೆ ಹಳೆ ಹೆಂಡತಿ, ಹಳೆ ಬಟ್ಟೆ, ಹಳೆ ಜೋಡೆ ಪ್ರಾಪ್ತಿ ಅಂತ ಇರಬೇಕು ಅಂತ ಕಾಣುತ್ತೆ ಎಂದರು. ಶೇಷಪ್ಪ, ಏನು ತಪ್ಪು? 3 ಚೆನ್ನಾಗಿಯೇ ಇವೆ ಎಂದರು. ನಮಸ್ತೆ. ಮುಂದಿನ ಕಥೆಯನ್ನು ನಾಳೆ ಕೇಳೋಣ. ಅಲ್ಲಿವರೆಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.